ಹಾಸನ ದಲ್ಲಿ ಜೆಡಿಎಸ್ ನಗರಸಭೆ ಸದಸ್ಯನ ಭೀಕರ ಹತ್ಯೆ ಅಪರಾಧ ಪ್ರಕರಣ ಹೆಚ್ಚಾಗುತ್ತಿರುವುದಕ್ಕೆ ಮಾಜಿ ಸಚಿವ ಎಚ್ಟಿ ರೇವಣ್ಣ ಆಕ್ರೋಶ ತಪ್ಪಿತಸ್ಥ ಪೊಲೀಸರ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹ ಶಿಕ್ಷಣ ಸಚಿವರ ನಿವಾಸಕ್ಕೆ ಎನ್ಎಸ್‌ಯುಐ ಕಾರ್ಯಕರ್ತರ ಮುತ್ತಿಗೆ ಧರಣಿ ಸಂಬಂಧ 15 ಜನರನ್ನು ವಶಕ್ಕೆ ಪಡೆದು ವಿಚಾರಣೆ ಘಟನೆ ಖಂಡಿಸಿದ ಸಿಎಂ ಬೊಮ್ಮಾಯಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಮತ್ತೆ ಆರಂಭವಾಗಲಿದೆ ಆಜಾನ್ ವರ್ಸಸ್ ಭಜನೆ ಬಿಜೆಪಿ ನಾಯಕರ ಮನೆ ಮುಂದೆ ಧರಣಿ ನಡೆಸಲು ಸಿದ್ಧತೆ ಜೂನ್ 4 ಕ್ಕೆ ಶ್ರೀರಂಗಪಟ್ಟಣ ಚಲೋಗೆ ಹಿಂದೂ ಸಂಘಟನೆಗಳ ಕರೆ ಮಂಡ್ಯದಲ್ಲೊಂದು ಲವ್ ಸೆಕ್ಸ್ ಧೋಕ ವಿದ್ಯಾರ್ಥಿನಿಯನ್ನ ಯಾಮಾರಿಸಿ ಹಾಸ್ಟೆಲ್ ವಾರ್ಡನ್ ಪಲ್ಲಂಗದಾಟ ಮದುವೆಯಾಗುತ್ತೇನೆಂದು ಯಾಮಾರಿಸಿದವರ ವಿರುದ್ಧ ದೂರು ಕೊಟ್ಟ ಸಂತ್ರಸ್ತೆ ಕೊಡಗಿನಲ್ಲಿ ಮತ್ತೆ ಶುರುವಾಯಿತು ಪ್ರವಾಹ ಭೀತಿ ಜಿಲ್ಲಾಡಳಿತದಿಂದ ಭೂಕುಸಿತ ಜಲಪ್ರಳಯದ ಮುನ್ಸೂಚನೆ ಪ್ರಕೃತಿ ವಿಕೋಪ ನಿಭಾಯಿಸಲು ಜಿಲ್ಲಾಡಳಿತದಿಂದ ಸಿದ್ಧತೆ